ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟರಮಣ ಹೆಗಡೆ ವೇದ ಆರೋಗ್ಯ ಕೇಂದ್ರ ನಿಸರ್ಗವನ್ನು ಶಿರಿಸಿ ಆತ್ಮೀಯ ವೀಕ್ಷಕರಿಗೆ ಆತ್ಮೀಯ ಸಾಧಕರಿಗೆ ನಮ್ಮ ಯೂಟ್ಯೂಬ್ ಚಾನೆಲ್ ಹೃದಯಪೂರ್ವಕ ಸ್ವಾಗತವನ್ನು ಹೇಳ್ತಾ ಇವತ್ತು ನಾನು ಒಂದು ವಿಶೇಷ ಟಾಪಿಕ್ ಅನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ಬರ್ತಾ ಇದ್ದೇನೆ ವಿಟಮಿನ್ ವಾಟರ್ ಸೊ ವಿಟಮಿನ್ಸ್ ನಮಗೆಲ್ಲ ಬೇಕು ಅಂತ ನಿಮಗೆ ಗೊತ್ತು ನಮ್ಮ ಚರ್ಮ ತೇವಾಂಶವನ್ನು ಹೊಂದಿರಬೇಕು ಒಂದು ನಾವು ದೇಹ ಶುದ್ಧಿಯನ್ನು ಮಾಡ್ಕೊಳ್ಬೇಕು ಎರಡು ಸೊ ಈ ಎರಡನ್ನು ಒಂದು ಗುರಿಯನ್ನು ಸಾಧಿಸುವಂತಹ ಎರಡು ಗುರಿಯನ್ನು ಸಾಧಿಸುವಂತಹ ಒಂದು ವಿಟಮಿನ್ ವಾಟರ್ ಸೊ ಹೇಗೆ ಮಾಡೋದನ್ನು ತಿಳ್ಕೊಳ್ಳೋಣ ಬಹಳ ಆರೋಗ್ಯಕರ ಇದು ಅಷ್ಟೆಲ್ಲ ರುಚಿ ಇರೋದಿಲ್ಲ ಬಟ್ ನೀರು ಥರ ಕುಡಿದಾಗೆ ನಾವು ಕುಡಿಬೋದು ಒಂಥರ ಟೇಸ್ಟ್ ಕೂಡ ಬರುತ್ತೆ ಅಲ್ಲಿ ಕೋಲ್ಡ್ ವಾಟರ್ನ ಸೇರಿಸೋದ್ರಿಂದಾಗಿ ಕುಡಿಲಿಕ್ಕೆ ಒಂಥರ ಎಂಜಾಯ್ ಅನಿಸುತ್ತೆ ಮಕ್ಕಳು ಕೂಡ ಇಷ್ಟಪಟ್ಟು ಕುಡಿತಾರೆ ಇಲ್ಲಿ ಅನೇಕರು ಕೇಳ್ಬೋದು ಅಯ್ಯೋ ಫ್ರಿಜ್ ವಾಟರ್ ಕುಡಿಲೇಬಾರ್ದಲ್ಲ ಅಂತ ಆದರೆ ದೇಹಕ್ಕೆ ವಿಶೇಷ ಟಾನಿಕನ್ನು ಕೊಡಲಿಕ್ಕೆ ಇದು ಸಹಾಯ ಮಾಡುತ್ತೆ ಸೊ ಹಾಗಾಗಿ ವಯಸ್ಸಾದವರಿಗೆ ಕಫ ಇದ್ದವರಿಗೆ ಅಸ್ತಮ ಇದ್ದವರಿಗೆ ಇದು ಬೇಡ ಉಳಿದವರೆಲ್ಲರೂ ಯಂಗಿದ್ದವರು ಖಂಡಿತ ಇದನ್ನು ಕುಡಿದು ಅವರ ಚರ್ಮವನ್ನು ಇನ್ನೂ ಚೆನ್ನಾಗಿ ಮಾಡ್ಕೊಳ್ಬೋದು ದೇಹವನ್ನು ಶುದ್ಧಿ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಸೊ ಈಗ ನಾವು ತಿಳಿಯೋಣ ಈ ಒಂದು ವಿಟಮಿನ್ ವಾಟರ್ನ ಅದಕ್ಕೂ ಪೂರ್ವದಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡಾಕ್ಟರ್ ಹೆಗ್ಡೆಸ್ ಹೆಲ್ತ್ ಟಿಪ್ಸ್ ವಾಟ್ಸಪ್ ಗ್ರೂಪ್ ಲಿಂಕ್ ಇದೆ ಆ ಲಿಂಕನ್ನು ಕ್ಲಿಕ್ ಮಾಡಿ ನಮ್ಮ ಗ್ರೂಪನ್ನು ಜಾಯ್ನ್ ಆಗಿ ಡೈಲಿ ನಾವು ನಿಮಗೆ ಫ್ರೀಯಾಗಿ ಹೆಲ್ತ್ ಟಿಪ್ಸ್ ಕಳಿಸ್ಕೊಡ್ತೇವೆ ಅಷ್ಟೇ ಅಲ್ಲ ಆದಮೇಲೆ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ ಫ್ರೀ ಆನ್ಲೈನ್ ಕನ್ಸಲ್ಟೇಷನ್ಗೆ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗಳಿಗೆ ತಾವು ಕರೆ ಮಾಡಿದರೆ ಒಂದು ಅಥವಾ ಎರಡು ದಿವಸ ನಮ್ಮ ವೈದ್ಯರು ತಮಗೆ ಕರೆ ಮಾಡ್ತಾರೆ ವೈದ್ಯರ ಹತ್ರ ಮಾತನಾಡಿ ತಮ್ಮ ಖಾಸಗಿ ಸಮಸ್ಯೆಗಳನ್ನು ವೈಯಕ್ತಿಕ ಸಮಸ್ಯೆಗಳನ್ನು ಹೇಳಿಕೊಂಡು ಔಷಧಿಗಳನ್ನು ತರಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ ಈ ಒಂದು ವ್ಯವಸ್ಥೆ ಪ್ರಯೋಜನವನ್ನು ಪಡೀರಿ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈಗ ನಾವು ತಿಳಿಯೋಣ ವಿಟಮಿನ್ ವಾಟರ್ ಫಾರ್ ಬ್ಯೂಟಿ ಸ್ಕಿನ್ ಸೊ ನಮಗೆಲ್ಲ ಗೊತ್ತೇ ಇದೆ ಈ ಡಿಟಾಕ್ಸ್ ಆಗಲಿಕ್ಕೆ ನಾನು ಹೇಳಿದಂಗೆ ಹೈಡ್ರೇಟ್ ಆಗಲಿಕ್ಕೆ ದೇಹಕ್ಕೆ ಒಂದು ಡಿಟಾಕ್ಸ್ ದೇಹ ಶುದ್ಧಿ ಎರಡು ನಮ್ಮ ಚರ್ಮಕ್ಕೆ ತೇವಾಂಶವನ್ನು ನೀಡುವಂಥದ್ದು ಹಾಗೆಯೇ ನಮಗಿರುವಂತಹ ಸುಸ್ತು ಒಂಥರ ನಿರುತ್ಸಾಹ ಇದನ್ನೆಲ್ಲ ಸರಿ ಮಾಡಲಿಕ್ಕೆ ಖಂಡಿತವಾಗಿ ಇದು ಹೆಲ್ಪ್ ಮಾಡುತ್ತೆ ಸೊ ಈ ನಾಲ್ಕರ ಬಗ್ಗೆ ಇವತ್ತಿನ ಸಂಚಿಕೆಯೆಲ್ಲ ನಿಮ್ಗೆ ಹೇಳ್ಕೊಡ್ತೇನೆ ಒಂದು ಹೈಡ್ರೇಷನ್ ಕಿಟ್ ಅಂದರೆ ದೇಹವನ್ನು ತೇವಾಂಶ ಭರಿತವಾಗಿ ಇರುವಂತಹದ್ದೊಂದು ಡಿಟಾಕ್ಸಿಫೈಯರ್ ದೇಹ ಶುದ್ಧಿ ಮಾಡುವಂತಹ ಒಂದು ಡ್ರಿಂಕು ದ ಬ್ಯೂಟಿ ಆಲ್ರೌಂಡರ್ ಸೊ ದೇಹದ ಸೌಂದರ್ಯವನ್ನು ವರ್ಧಿಸುವಂಥ ಒಂದು ಪಾನೀಯ ಮಲ್ಟಿಟಾಸ್ಕರ್ ದೇಹ ಶುದ್ಧಿ ಮಾಡಿ ಎಲ್ಲವನ್ನು ಎಲ್ಲ ಕೆಲಸವನ್ನು ಮಾಡುವಂಥ ಒಂದು ಪಾನೀಯ ಸೊ ಈ ಪಾನೀಯಗಳನ್ನು ಮಾಡುವ ವಿಧಾನವನ್ನು ನಾನು ನಿಮಗೆ ತಿಳಿಸ್ಕೊಡ್ತೇನೆ ಭಾಳ ರುಚಿಕರ ಆರೋಗ್ಯಕರ ಪಾನೀಯ ಮೊದಲನೇದು ಹೈಡ್ರೇಷನ್ ಕಿಟ್ ಅಂದರೆ ದೇಹಕ್ಕೆ ತಂಪನ್ನು ನೀಡುವಂತಹ ಜೊತೆಗೆ ಎಸ್ಪೆಷಲಿ ಚರ್ಮಕ್ಕೆ ತೇವಾಂಶವನ್ನು ನೀಡುವಂತಹ ಎಲ್ಲರೂ ಹೇಳ್ತಾ ಇರ್ತಾರೆ ಡಿಹೈಡ್ರೇಷನ್ ಆಗಿರುತ್ತೆ ಅಂತೇಳಿ ಆ ಡಿಹೈಡ್ರೇಷನ್ನ ಸರಿ ಮಾಡುವಂಥ ಒಂದು ಪಾನೀಯ ಆದಮೇಲೆ ಈ ಒಂದು ಹೈಡ್ರೇಷನ್ ಕಿಟ್ ಹೇಗೆ ಮಾಡೋದು ಅನ್ನೋದನ್ನು ತಿಳ್ಕೊಳ್ಳೋಣ ದೇಹಕ್ಕೆ ತೇವಾಂಶವನ್ನು ನೀಡುತ್ತೆ ಚರ್ಮಕ್ಕೆ ಹೈಡ್ರೇಷನ್ನ ನೀಡುತ್ತೆ ಜೊತೆಗೆ ಹೊಸ ಉಲ್ಲಾಸವನ್ನು ನೀಡುತ್ತೆ ಇಲ್ಲಿ ಪಿಂಗಾಣಿ ಅಥವಾ ಗ್ಲಾಸ್ದು ಜಾರನ್ನು ನಾವು ತೆಗೆದುಕೊಳ್ಬೇಕು ಸೊ ಈ ಥರದೊಂದು ಜಾರ್ ಇರಬೇಕು ಗ್ಲಾಸ್ದು ಸೊ ಏನು ಮಾಡೋದು ಅಂದರೆ ಎರಡು ಗ್ಲಾಸ್ಗಳಷ್ಟು ವಾಟರ್ಮೆಲನ್ ಕಲ್ಲಂಗಡಿಯನ್ನು ಕಟ್ ಮಾಡಿ ಹಾಕಬೇಕು ಜಗ್ಗಿಗೆ ಫಸ್ಟ್ ಆಮೇಲೆ ಅದಕ್ಕೆ ಒಂದು ಮುಷ್ಟಿಯಷ್ಟು ತುಳಸಿ ಫ್ರೆಶ್ ತುಳಸಿ ಎಲೆಯನ್ನು ಹಾಕಬೇಕು ಆಮೇಲೆ ಒಂದು ಲೀಟ್ರ್ ನೀರನ್ನು ಹಾಕಬೇಕು ಇದು ಬೆಳಗ್ಗೆನೇ ಮಾಡಿಬಿಡಿ ಆಮೇಲೆ ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ನಾರ್ಮಲ್ ಫ್ರಿಜ್ಜಲ್ಲಿ ಫ್ರೀಜರಲ್ಲಿ ಇಡಬೇಕು ಅಂತಿಲ್ಲ 4 ಅವರ್ಸ್ ಇಡಬೇಕು ಈಗ ನೀವು ಉದಾಹರಣೆಗೆ 7 ಗಂಟೆಗೆ ಇಟ್ಟರೆ 8, 9, 10, 11 ಗಂಟೆ ನಂತರ ನೀವು ಕುಡಿತಾ ಬರಬೇಕು ಅದನ್ನು ಇಡೀ ದಿವಸಕ್ಕೆ ಕುಡಿದು ಖಾಲಿ ಮಾಡಬೇಕು ಇದು ಬಹಳ ಅನುಕೂಲಕರವಾದಂಥ ಒಂದು ಡ್ರಿಂಕ್ ಸೊ ಹೈಡ್ರೇಷನ್ ಕಿಟ್ ಸೊ ನಾವೀಗ ಹೈಡ್ರೇಷನ್ ದೇಹಕ್ಕೆ ಹೇಗೆ ಮಾಡೋದು ಅಂತ ತಿಳ್ಕೊಂಡಿದ್ದೇವೆ ನೆಕ್ಸ್ಟ್ ನೋಡೋಣ ಡಿಟಾಕ್ಸಿಫೈಯರ್ ದೇಹ ಶುದ್ಧಿ ಮಾಡಲಿಕ್ಕೆ ಉತ್ತಮ ಉಪಾಯ ಸೊ ದೇಹ ಶುದ್ಧಿ ಮಾಡಲಿಕ್ಕೆ ಏನೇನು ಮಾಡೋದು ಸೊ ಮತ್ತೆ ಪುನಃ ಗ್ಲಾಸ್ ಜಾರೇ ಬೇಕು ಸೊ 2 ನಿಂಬೆಹಣ್ಣನ್ನು ಕಟ್ ಮಾಡಿ 2 ನಿಂಬೆಹಣ್ಣನ್ನು ಒಂದು ಗ್ಲಾಸ್ ಜಾರಿಗೆ ಹಿಂಡಬೇಕು ಆಮೇಲೆ ಸೌತೆಕಾಯಿ ಒಂದು ಸ್ಮಾಲ್ ಸಣ್ಣ ಸೌತೆಕಾಯಿಯನ್ನು ಕಟ್ ಮಾಡಿ ಇದಕ್ಕೆ ಹಾಕಬೇಕು ಸೌತೆಕಾಯನ್ನು ಕಟ್ ಮಾಡಿ ಈ ಥರ ತುಂಬಬೇಕು ಹಾಗೆಯೇ ಒಂದು ಮುಷ್ಟಿಯಷ್ಟು ಮಿಂಟ್ ಪುದೀನ ಎಸ್ ಪುದೀನ ಸೊಪ್ಪನ್ನು ಅದಕ್ಕೆ ಹಾಕಬೇಕು ತೊಳೆದಿರ್ಬೇಕು ಚೆನ್ನಾಗಿ ಸೊ ಇದನ್ನು ಹಾಕಬೇಕು ಆವಾಗ ಅದು ಇದೆಲ್ಲ ಹಾಕಾದಮೇಲೆ 1 ಲೀಟ್ರ್ ನೀರು ಹಾಕಬೇಕು ಎಸ್ 1 ಲೀಟ್ರ್ ನೀರು ಹಾಕ್ತೀರ ನಾನು ಲಾಸ್ಟ್ ಹೇಳಿದ ಪ್ರೊಸೀಜರ್ ಥರನೇ 1 ಲೀಟ್ರ್ ನೀರು ಹಾಕಿದ ಮೇಲೆ 2 ತಾಸು ಅದನ್ನು ನಾವು ರೆಫ್ರಿಜರೇಟ್ ಮಾಡಬೇಕು ಅದಾದಮೇಲೆ ಹೊರಗಡೆ ತೆಗೆದು ಅದನ್ನು ಕುಡಿತಾ ಬರೋದು ಉದಾಹರಣೆಗೆ 7 ಗಂಟೆಗೆ ಇಡ್ತೀರಾ
ಎಂಟು ಒಂಬತ್ತು ಗಂಟೆವರೆಗೆ ಅವ್ರ ಫ್ರಿಜ್ಜಲ್ಲಿಡಿ, ಆಮೇಲೆ ಒಂದು ತಾಸು ಹೊರಗಡೆ ಇಡಿ, ಆಮೇಲೆ ಅದನ್ನು ಕುಡಿತಾ ಬನ್ನಿ. ಅಷ್ಟು ಕೋಲ್ಡ್ ಇದ್ದಾಗಲೇ ಕುಡಿಬೇಕು ಅಂತಿಲ್ಲ, ಅದು ಇನ್ಫ್ಯೂಸ್ ಆಗಲಿಕ್ಕೆ ಫ್ರಿಜ್ಜಲ್ಲಿ ಇಟ್ಟಾಗ ಹೆಲ್ಪ್ ಆಗುತ್ತೆ ಅಂತ. ಸೊ ಈ ಒಂದು ಕಾಂಬಿನೇಷನ್ ತುಂಬ ಹೆಲ್ಪ್ ಆಗುತ್ತೆ. ಅಲ್ಟಿಮೇಟ್ ಡಿಟಾಕ್ಸಿಫೈಯರ್ ಫಾರ್ ಬೋತ್ ಯುವರ್ ಬಾಡಿ ಆ್ಯಂಡ್ ಯುವರ್ ಸ್ಕಿನ್, ದೇಹ ಮತ್ತು ಚರ್ಮದ ಶುದ್ಧಿ ಆಗಲಿಕ್ಕೆ ಅನುಕೂಲ ಆಗುತ್ತೆ. ನೆಕ್ಸ್ಟ್ ನೋಡೋಣ, ದ ಬ್ಯೂಟಿ ಆಲ್ರೌಂಡರ್. ಸೊ ನಮ್ಮ ಸೌಂದರ್ಯವನ್ನು ಹೆಚ್ಚು ಮಾಡಲಿಕ್ಕೆ, ಸೌಂದರ್ಯ ಅಂದರೆ ಬರೀ ಬೆಳ್ಳಗಿದ್ರಷ್ಟೇ ಸೌಂದರ್ಯ ಅಂತಲ್ಲ, ಮುಖದಲ್ಲಿ ಒಂದು ಕಳೆ ಬರಬೇಕು, ಕಾಂತಿ ಬರಬೇಕು. ಸೊ ಆ ಒಂದು ಕಾಂತಿ ಬರಲಿಕ್ಕೆ ಏನು ಮಾಡಬೇಕು? ಸೊ ಕಾಂತಿ ಹೇಗೆ ಮಾಡೋದು? ಸೊ ಕಾಂತಿನ ಹೇಗೆ ಹೆಚ್ಚು ಮಾಡ್ಕೊಳ್ಳೋದು? ಸೊ ಇದು ಸೌಂದರ್ಯನ ಹೆಚ್ಚು ಮಾಡುವಂಥದ್ದು ಒಂದು ಸ್ಟ್ರಾಬೆರೀಸ್ ಸಿಗುತ್ತೆ ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಸ್ಟ್ರಾಬೆರೀಸ್ ತುಂಬ ಬರುತ್ತೆ. 4-6 ಕಟ್ ಮಾಡಿದಂಥ ಸ್ಟ್ರಾಬೆರೀಸನ್ನು ಗ್ಲಾಸ್ ಜಾರಲ್ಲಿ ಹಾಕೋಬೇಕು. ಅದಕ್ಕೆ 1 ನಿಂಬೆಹಣ್ಣನ್ನು ಹಾಕಬೇಕು, 1 ನಿಂಬೆಹಣ್ಣನ್ನು ಹಾಕಬೇಕು. ಅದನ್ನು ಕಟ್ ಕಟ್ ಮಾಡಿ ಪೀಸ್ ಪೀಸ್ಗಳನ್ನೇ ಹಾಕಿ, ಹಾಗೆಯೇ 1 ಮುಷ್ಟಿ ತುಳಸಿಯನ್ನು ಹಾಕಬೇಕು. ಮತ್ತು ಇದಕ್ಕೆ ಐಸ್ ಕೋಲ್ಡ್ ವಾಟ್ರನ್ನು ಹಾಕಬೇಕು, ಐಸ್ ಕೋಲ್ಡ್ ನೀರನ್ನು ಹಾಕಬೇಕು. 30 ನಿಮಿಷ ಬಿಟ್ಟರೆ ಆಯಿತು, ಹೆಚ್ಚಿಗೆ ಹೊತ್ತು ಬಿಡಬೇಕು ಅಂತಿಲ್ಲ, ಬೇಗನೆ ಇದೆಲ್ಲ ಅಬ್ಸಾರ್ಬ್ ಆಗಿಬಿಡುತ್ತೆ ನೀರಲ್ಲಿ, ಅಂದರೆ ಡಿಸಾಲ್ವ್ ಆಗುತ್ತೆ ಅದರಲ್ಲಿರುವಂಥ ಅಂಶಗಳು, ಆ ವಿಟಮಿನ್ಸ್ ಎಲ್ಲ. ಸೊ ನೀರಲ್ಲಿ ಕರಗುವಂಥ ವಿಟಮಿನ್ಸ್ ಅಂತ ಇರುತ್ತೆ, ಅದೆಲ್ಲ ಈಸಿಯಾಗಿ ಆಗುತ್ತೆ. ಆಮೇಲೆ ನೀವು ಕುಡಿಬೇಕಾದರೆ ಆ ಪೀಸ್ಗಳನ್ನು ಕೂಡ ಅದು ತಿನ್ನಬೇಕು, ಅದನ್ನು ಎಸಿಬಾರ್ದು. ಸೊ ಈ ಒಂದು ಡ್ರಿಂಕು ಟಾಕ್ಸಿನ್ಸನ್ನು ಕ್ಲಿಯರ್ ಮಾಡಲಿಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ, ದೇಹಕ್ಕೆ ತೇವಾಂಶವನ್ನು ಕೊಡುತ್ತೆ, ಜೊತೆಗೆ ಆಲ್ರೆಡಿ ಸೌಂದರ್ಯವನ್ನು ಹೆಚ್ಚು ಮಾಡುವಂಥ ಹೆಸರೇ ಸೌಂದರ್ಯವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಅಲ್ಲಿಗೆ ನಾವು ಭಾಳ ಅದ್ಭುತವಾದಂಥ ಒಂದು ಪಾನೀಯವನ್ನು ಮಾಡುವಂಥ ವಿಧಾನವನ್ನು ತಿಳ್ಕೊಂಡಿದ್ದೇವೆ. ಸೊ ಕೊನೆಯದಾಗಿ ಭಾಳ ಇಂಪಾರ್ಟೆಂಟು, ದ ಮಲ್ಟಿ ಟಾಸ್ಕರ್, ಕುಕುಂಬರ್ ಕೊಕೊನಟ್ ಸ್ಪ್ಲ್ಯಾಶ್ ಅಂತ ಕರಿಬೋದು. ಇದು ಕೂಡ ಭಾಳ ಇಂಟ್ರೆಸ್ಟಿಂಗ್ ಇದೆ, ಮಾಡಲಿಕ್ಕೆ ಭಾಳ ಸುಲಭ, ಭಾಳ ಆರೋಗ್ಯಕರ, ಯಾವ ಟೈಮಲ್ಲಿ ಕೂಡ ಮಾಡ್ಬೋದು. ಸೊ ಎಲ್ಲರೂ ಮಾಡ್ಬೋದು. ನಾನು ಹೇಳಿದಾಗೆ ಕಫ ಇದ್ದವರಿಗೆ, ತುಂಬ ವಯಸ್ಸಾದವರಿಗೆ ಸೂಟ್ ಆಗಲಿಕ್ಕಿಲ್ಲ ಇದು, ಅಸ್ತಮ ಇದ್ದವರಿಗೆ. ಒಂದು ಇಡೀ ಸೌತೆಕಾಯಿಯನ್ನು ಸಣ್ಣದಾಗಿ ಪೀಸ್ ಮಾಡ್ಕೊಳ್ಳು. ಸೊ ಗ್ಲಾಸ್ ಜಗ್ ತೆಗೆದುಕೊಳ್ಳೋದು, ಅದಕ್ಕೆ ಆ ಸೌತೆಕಾಯಿಯನ್ನು ಹಾಕೋದು, ಅದಕ್ಕೆ 1 ಎಳೆನೀರನ್ನು ಹಾಕೋದು, ಹಾಕಿ ಫ್ರಿಜ್ಜಲ್ಲಿ ಇಡೋದು ಅದು ಕೋಲ್ಡ್ ಆಗುವವರೆಗೆ. ಕೋಲ್ಡ್ ಆದಮೇಲೆ ಹೊರಗಡೆ ತೆಗೆದು ಆಮೇಲೆ ಅದನ್ನು ಕುಡಿತಾ ಬರೋದು. ಸೊ ಇದು ಕೊಕೊನಟ್ ಕುಕುಂಬರ್ ಸ್ಪ್ಲ್ಯಾಶ್. ಸೊ ತೆಂಗಿನ ನೀರು ಅಂದರೆ ಎಳೆನೀರು ಹಾಗೂ ಈ ಒಂದು ಸೌತೆಕಾಯಿಯ ಮಿಶ್ರಣ ಭಾಳ ರುಚಿಕರ ಆಗಿರುತ್ತೆ, ಆರೋಗ್ಯಕರ ಆಗಿರುತ್ತೆ. ಇದು ಕೂಡ ನಮಗೆ ಮಲ್ಟಿ ಟಾಸ್ಕರ್, ದೇಹ ಶುದ್ಧಿ ಆಗಲಿಕ್ಕೆ, ತೇವಾಂಶ ನೀಡಲಿಕ್ಕೆ, ಜೊತೆಗೆ ಉತ್ಸಾಹ ಬರಲಿಕ್ಕೆ, ಹೊಸ ಎನರ್ಜಿ ಕೊಡಲಿಕ್ಕೆ ಸಹಾಯ ಮಾಡುತ್ತೆ. ಈ 4 ಉಪಾಯಗಳನ್ನು ತಾವು ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಈ ವಿಡಿಯೋನ ಇಷ್ಟಕ್ಕೆ ಬಿಡಬೇಡಿ, ಬೇರೆಯವರೊಂದಿಗೆ ಶೇರ್ ಮಾಡ್ಕೊಳ್ಳಿ, ನಮ್ಮ ಯೂಟ್ಯೂಬ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅನ್ನುವಂಥ ವಿನಂತಿಯನ್ನು ಮಾಡ್ತಾ ವಂದನೆಗಳು.